ಅತ್ತೋರ್ ಸಿ ಇದ್ಬೇಡ, ಆ ಸರ ತೋರಿಸಿ. ನಮ್ಮೂರಿಗೆ ಬಂದು ನನ್ನನ್ನೇ ಏನಿಲ್ಲ ಅಂತ ಕೇಳ್ತಾ ಇದ್ದೀರಾ? ಎಲ್ಲರೂ ಮೇಲ್ಕೋಟೆ ಜಾತ್ರೆಗೆ ಬಂದಿದ್ದೀವಿ. ನಿನ್ನ ಊರಿಗೆ ಹೋದ್ಮೇಲೆ ಆ ರೌಡಿಗಳಿಂದ ತುಂಬ ತೊಂದರೆ ಆಯ್ತು ನಮಗೆ, ಅದಕ್ಕೆ ಬೇರೆ ಕಡೆ ಹೋಗ್ಬಿಟ್ವಿ. ಎಲ್ರಿಗೂ ನಿನ್ನ ಮೇಲೆ ಕೋಪ, ಆದರೆ ನನಗೆ ಮಾತ್ರ ಇಲ್ಲ. ಅಪ್ಪ ಅಮ್ಮ ಕಾರ್ತಿಕ್ ಎಲ್ಲ ಬಂದಿದ್ದಾರೆ. ಅಯ್ಯೋ, ಅಪ್ಪ ನೋಡಿದ್ರೆ ಅಷ್ಟೇ. ನಾನು ಬರ್ತೀನಿ, ಬರ್ತೀನಿ. ದಿವ್ಯಾ ನಿಂತ್ಕೋ. ಶಿವೇ ಸರ್ವಾರ್ಥ ಸಾಧಕೆ. ಅರೆ ಬಾಲು, ಅಯ್ಯೋ ಸಿಕ್ಕಾಕೊಂಡ, ಇಲ್ಲೇನ್ ಗಲಾಟೆ ಆಗುತ್ತೋ. ಚಲುವ ನಾರಾಯಣ, ನೀನೇ ಕಾಪಾಡ್ಬೇಕು. ಮೇಲ್ಕೋಟೆಗೆ ಬಂದ ಕೂಡ್ಲೇ ನಿನ್ನ ನೋಡೋಣ ಅನ್ಕೊಂಡೆ. ನೀನೇ ಬಂದಿಯಲ್ಲ, 100 ವರ್ಷ ಆಯ್ಸಪ್ಪ ನಿನಗೆ. ಆ ಎಲ್ಲರೂ ಇಲ್ಲೇ ಬಂದಿದ್ದಾರೆ. ಎಲ್ಲರಿಗೂ ನಿನ್ ಮೇಲೆ ಕೋಪ ಇದೆ, ಆದರೆ ನನಗಿಲ್ಲ. ನಿನ್ ಜೊತೆ ಮಾತಾಡೋದನ್ನ ನಮ್ಮ ಮನೆಯವ್ರು ನೋಡಿದ್ರೆ ಅಷ್ಟೇ. ನಾನು ಹೋಗಿ ಬರ್ಲಾ? ನಮಸ್ಕಾರ ಅಂಕಲ್. ಅಂಕಲ್ ಅಂಕಲ್ ಅಂಕಲ್, ನಿಮ್ಮ ಮನೆಯವರೆಲ್ಲ ಬಂದಿದ್ದಾರ ಅಂಕಲ್? ಎಲ್ಲಿಯವರೆಲ್ಲ? ಹೇ ಬಜರಂಗ ಬಲಿ ಅಂಕಲ್, ನನ್ನ ಮೇಲೆ ಕೋಪನ ಅಂಕಲ್? ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂಕಲ್. ಒಬ್ಬ ಮನುಷ್ಯ ಇದಕ್ಕಿಂತ ಕೆಳಗಡೆ ಹೋಗೋಕ್ಕಾಗತ್ತ ಅಂಕಲ್? ಮಾತಾಡಿ ಅಂಕಲ್ ಪ್ಲೀಸ್. ಅಂಕಲ್ ಬೇಕು ಅಂತ ಮಾಡಲಿಲ್ಲ ಅದು. ಬಾಲು ಅಂಕಲ್, ಏನಾಯ್ತು? ಇನ್ನೂ ವರ್ಕೌಟ್ ಆಗ್ತಾ ಇಲ್ಲ. ಹೋಗು, ಮತ್ತೆ ಟ್ರೈ ಮಾಡು. ಅಪ್ಪಣೆ. ಚಲುವ ನಾರಾಯಣ, ನೀನೇ ಕಾಪಾಡ್ಬೇಕಪ್ಪ. ಬಾಲು ಅಲ್ಲಿದ್ದಾರೆ, ಹೋಗು. ಅಂಕಲ್ ಬನ್ನಿ ಅಂಕಲ್, ನಾನ್ ನೋಡಾಯ್ತು. ಬನ್ನಿ ಕಾಲಕ್ಷೇಪಕ್ಕೆ. ಓ ನೀವ್ ಇಲ್ಲಿ ಕೂತಿದ್ದೀರ, ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಯಾಕೆ ಹುಡುಕಿದ್ರಿ? ನಾವೇನ್ ಚಿಕ್ಕ ಮಕ್ಕಳ ತಪ್ಪಿಸ್ಕೊಳಕ್ಕೆ? ಆಯ್ತಾಯ್ತು ನಡ್ರಿ, ಹೋಗೋಣ. ಅಯ್ಯೋ ರಾಮ, ದೇವಸ್ಥಾನಕ್ಕೆ ಬಂದು ಸರಿಯಾಗಿ ಅರ್ಧ ಗಂಟೆನೂ ಆಗಿಲ್ಲ. ಹೋಗೋಣ ಅಂದ್ರೆ ಸ್ವಲ್ಪ ಇರಿ, ಕೂತಿದ್ದು ಹೋಗೋಣ. ಬೇಗ ನಡೀರಿ, ಬಸ್ ಮಿಸ್ ಆಗೋಗ್ತದೆ. ಹೇಳಿ ಏನಮ್ಮ ತಿಂತ ಕೂತಿದ್ದೀರಿ? ನೀನೇನು ಮಾಡ್ತಾ ಇದೀಯ? ತಗೊಳ್ಳ, ಪ್ಯಾಕ್ ಮಾಡ್ಕೊಳ್ಳ. ಎಲ್ಲ ಬಂದ್ರು ನೆಮ್ಮದಿನೇ ಇಲ್ಲ. ಆಯ್ತಾಯ್ತು, ಮನೆಗೆ ಹೋದ್ಮೇಲೆ ನೆಮ್ಮದಿ ಸಿಗುತ್ತೆ. ದರ್ಶನ ತುಂಬಾ ಚೆನ್ನಾಗಾಯ್ತಲ್ವಾ? ಅದಕ್ಕೆ ಹೇಳಿದ್ದು, ಮೇಲ್ಕೋಟೆಗೆ ಬರೋದು ಬೇಡ ಅಂತ. ನೋಡ್ಬಾರ್ದನ್ನೆಲ್ಲ ನೋಡೋ ಹಾಗಾಯ್ತು. ಓಹ್ ಅಂಕಲ್, ಒಂದು ನಿಮಿಷ, ನಾನೇನು ತಪ್ಪು ಮಾಡಿದೆ? ಯಾರನ್ನ ಹೊಡೆದೆ? ಯಾರು ಅಂಕಲ್ ಅವನು? ಒಬ್ಬ ರೌಡಿ ಕೊಲೆಗಾರ, ಅವನು ಮಾಡಿದ್ದು ನನಗೆ ತಪ್ಪು ಅನ್ನಿಸ್ತು, ಅದಕ್ಕೆ ಹೊಡೆದೆ. ತಪ್ಪ ನಾನು ಅವನ ಹೊಡೆದಿದ್ದಕ್ಕೆ ನಿಮಗೇನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಒಂದು ವಾರ ನಿಮ್ಮ ಮನೇಲಿದ್ದೆ. ಸ್ವರ್ಗ ಅಂಕಲ್ ನಿಮ್ಮ ಮನೆ. ಆ ಊರು, ಆ ಜನ, ಆ ಫ್ರೆಂಡ್ಸ್ ಎಲ್ಲರೂ ನಂಗೆ ತುಂಬ ಇಷ್ಟ ಆದರು. ಒಳ್ಳೆಯವ್ರ ಮಧ್ಯೆ ಒಬ್ಬ ಕೆಟ್ಟವನ್ನ ನೋಡಿದೆ, ಅದು ನನಗಿಷ್ಟ ಆಗಲಿಲ್ಲ, ಅದಕ್ಕೆ ಹೊಡೆದೆ. ಸಾರಿ ಅಂಕಲ್, ನೆಮ್ಮದಿಯಾಗಿರ್ಬೇಕಂತ ದೇವಸ್ಥಾನಕ್ಕೆ ಬಂದಿದ್ದೀರಾ. ನನ್ನನ್ನಲ್ಲಿ ನೋಡಿ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂಕಲ್, ಬರ್ತೀನಿ. ಬಾಲು ಸಾರಿ ಹೇಳ್ಬಿಟ್ರೆ ಸಾಕು, ನಮ್ಮನ್ನೆಲ್ಲ ಮನೆಗೆ ಕರ್ಕೊಂಡು ಊಟ ಹಾಕಲ್ವೋ? ಸಾವಿರ ಅಡ್ವಾನ್ಸ್ ಕೊಟ್ಟಿದೆ. ಆ ಗೋಪುರಕ್ಕೆ ಎಷ್ಟಾಯ್ತು ನೋಡು? ಬಣ್ಣ ಎಲ್ಲ ಸೇರಿ 56,000. ಬಾಲು, ನಾವು ದೇವಸ್ಥಾನಕ್ಕೆ ಬರೋ ವಿಷಯ ನಿನಗೆ ದಿವ್ಯಾ ಹೇಳಿದ್ಲಾ? ಕಾರ್ತಿಕ್ ಅಂದ್ಕೊಂಡೆ.
ಲೆಕ್ಕ ಎಲ್ಲ ಸರಿಯಾಗಿದೆ. ಅಪ್ಪ ಏನಪ್ಪ? ಅಪ್ಪ ಮಂಗಳೂರಲ್ಲಿ ನಾನು ಇವ್ರ ಮನೆಯಲ್ಲಿ ಅಪ್ಪ ಇದ್ದಿದ್ದು. ನನ್ನ ಫ್ರೆಂಡ್ ಕಾರ್ತಿಕ್, ಅವ್ರ ತಾಯಿ, ಅವ್ರ ತಂದೆ, ಅವ್ರ ಮಗಳು. ನಮಸ್ಕಾರ. ನಮಸ್ಕಾರ. ಮೇಲ್ಕೋಟೆ ದೇವಸ್ಥಾನಕ್ಕೆ ಬಂದಿದ್ರು, ಹಾಗೆ ಕರ್ಕೊಂಬಂದಪ್ಪ. ನೀವೆಲ್ಲ ನಮ್ಮೂರಿಗೆ ಬಂದಿದ್ದಕ್ಕೆ ತುಂಬ ಸಂತೋಷ. ಒಂದು 4 ದಿನ ನಮ್ಮನೆಯಲ್ಲೇ ಇದ್ದು ಹೋಗಿ ಬರೋ. ಅವನ್ನೆಲ್ಲ ಒಳಗೆ ಕರ್ಕೊಡು. ಬನ್ನಿ ಬನ್ನಿ ಬನ್ನಿ. ಆಯಿತು ಸರ್. ನಮಸ್ಕಾರ. ನಮಸ್ಕಾರ. ಏ ಬಾಲು, ಎಲ್ಲೋ ನಿನ್ ಮೋನಾಲಿಸಾ? ಬರೆ ಯಜಮಾನ್ರೆ. ಹೌದ್ರ, ವಿಷಯ ಕೇಳೋಣ ಅಂತ ಬಂದ್ರೆ ಹೊಡೆದು ಬಿಟ್ರಲ್ಲ. ನಿಮ್ಮ ಊರಿ ಎಲ್ಲಿದ್ದಾರೆ? ಬ್ಯಾಕ್ ಸೈಡಾ? ಅಯ್ಯೋ, ಅದಕ್ಕೆ ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ 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 ನೀನೇ ನನ್ನ ಬಾಳಿನ ಚಿತ್ರಾನ್ನ ನಾನೇ ನಿನ್ನ ಬಾಯಲ್ಲಿ ಮೋಸನ್ನ ತಂಗ್ಳನ್ನ ತಂಗ್ಳನ್ನ. ಏ ಬಾಲು, ನೀನ್ ಸರಿಯಾಗಿ ನೋಡಿದ್ಯೇನೋ ಅವಳನ್ನ? ನೀನ್ ಹೇಳಿದ ಒಂದ್ ಲಕ್ಷಣನೂ ಇಲ್ವಲ್ಲ ಅವಳಲ್ಲಿ. ಬಾಲು, ನೀನ್ ನಮ್ಮನ್ನ ಮದ್ವೆ ಆಗದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವಳನ್ ಮಾತ್ರ ಬೇಡ ಪ್ಲೀಸ್. ಅಪ್ಪ ಬಾಲಪ್ಪ, ಬೇಡಪ್ಪ ಬೇಡ. ನಿನ್ಗ ಅವಳೇನ ಸಿಕ್ಕಿದ್ದು? ಬೇರೆ ಯಾರು ಸಿಗ್ಲಿಲ್ವಾ? ಅಯ್ಯಯ್ಯೋ, ಚಿತ್ರಾನ್ನ ಮೊಸರನ್ನ ಅಂತ ಭಿಕ್ಷಿಕರ್ತರ ಗಾನ ಆಡ್ತಾವಳೆ. ಬೇಡಪ್ಪ ಬೇಡ, ಅವಳ ಸಹವಾಸ ನಮ್ಮ ಮನೆ ದೇವ್ರ ನನಗೂ ಬೇಡ, ಮರ್ತು ಬಿಡು. ಅಯ್ಯೋ ಪೆದ್ ನನ್ನ ಮಗನೆ, ನಿನ್ ಕಣ್ಣಿಗೆಲ್ಲ ಹಂಗೆ ಕಾಣದು? ಕೇಳು, ಫಸ್ಟ್ ಟೈಮ್ ಅವಳನ್ನ ನೋಡಿದಾಗಲೇ ಅವಳ ಕಣ್ಣು, ಅವಳು ನಡೆಯೋ ಸ್ಟೈಲು ಅದ್ಭುತ. ಒಂದ್ಸಲ ಅವಳ ಹತ್ರ ಮಾತಾಡ್ಬೇಕಾಯ್ತು, ಆ ಗೊತ್ತಾಗಿರೋದು ಅವಳ ವಾಯ್ಸ್ ಏನು ಅಂತ. ಅಯ್ಯಯ್ಯೋ ನಿಮ್ಗಳಿಗೆ ಅದೆಲ್ಲ ಅರ್ಥ ಆಗಲ್ಲ. ಓ, ಅದೇ ಲವ್. ಆನಂದ ಸಿದ್ಧ, ಬೆಂಕಿ ಬಣ್ಣ ಕೊಡ. ಅಯ್ಯೋ, ಬೆಂಕಿ ಬಣ್ಣನ ತರ್ಲಿಲ್ವಲ್ಲಣ್ಣ? ತರ್ಲಿಲ್ವಾ? ಏಯ್ ನಿಂತವ ಆಯ್ತಾನ? ಇಲ್ಲ ಕಣ್ಣ, ತಂದಿಲ್ಲ. ನೀನು ತರ್ಲಿಲ್ವಲ್ಲ? ಅಯ್ಯೋ ಏನ್ ಮಾಡ್ದ ಈಗ, ಇನ್ನು ಸುಡ್ಲಿಲ್ಲ ಅಂದ್ರೆ ಯಜಮಾನ್ರು ಬೈತಾರೆ. ಮಗನೇ ಇಲ್ಲಿದ್ದೀಯಾ? ಮಾಡ್ತೀನಿ ತಡಿ, ಊರಾಗ ಹೋಗಿ ಬೆಂಕಿ ಬಣ್ಣ ತಗೊಂಬ ಹೋಗ್. ಈಗ ತತ್ತೀನಿ ಹಿಡ್ಕ. ಲೇ ಗುರಣ, ಬೆಂಕಿ ಬಣ್ಣ ತರ ಗೂರ್ಗೋಬೇಕಲ್ಲ. ಮತ್ತೆ ಹೆಂಗಣ್ಣ ಸುಡೋದು? ಅಯ್ಯೋ, ನಮ್ ಬೆಂಕಿ ಮಾದೇ ಒಪ್ನರಿಲ್ವಾ? ಹೌದು. ಹಿಂಗಂದ್ರೆ ಬೆಂಕಿ ಬರ್ತದೆ, ಹಿಂಗಂದ್ರೆ ಬೆಂಕಿ ಬರ್ತದೆ. ಮತ್ತೆ ಅವ್ನು ಈಗೆಲ್ಲ ಅಣ್ಣ ಸಿಗ್ತಾನ? ಅಗೋ ಅಲ್ಲಿ ನೋಡಿ, ತಪಸ್ಸು ಕುಂತವ್ರೆ. ಓ ಬೆಂಕಿ ಮಾದೇ ನಿವಸ್ವಾಮಿ, ತೊಳ್ಕೊಂಡ್ ಬಂದ್ಬಿಡ್ತೀನಿ. ಅದನ್ನ ಆಮೇಲೆ ಮಾಡ್ಕೊಳ್ಳೋಂತೆ. ಇದು ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ಆಯಿ ಹೋಗಕ್ಕೂ ಬರಲ್ವಲ್ಲಪ್ಪ ನಿನ್ ಮಕ್ಳು. ಯಾವ ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನ ಎಬ್ಸಿ ಕರಿಬೇಕು ಅನ್ನೋ ಒಂದು ವ್ಯವಸ್ಥೆ ಬೇಡವಣ್ರಯ್ಯ. ಹ್ಯಾಪಿಯಾಗಿ ಆಯಿ ಹೋಗಕ್ಕೂ ಬಿಡಲ್ವಲ್ರಯ್ಯ. ಅಲ್ಲ ಸ್ವಾಮಿ, ಈ ಕಳ್ಳೆಗೆ ಬೆಂಕಿ ಹಚ್ಚಬೇಕು, ಬೆಂಕಿ ಪಟ್ಟಣ ಇಲ್ಲ, ಅದಕ್ಕೆ ಅವ್ನು ಊರ್ಗೋಬೇಕು ಅಂತವ್ನೆ. ನೀವು ಹಿಂಗಂದ್ರೆ ಬೆಂಕಿ ಬರ್ತದೆ, ಹಿಂಗಂದ್ರೆ ಬೆಂಕಿ ಬರ್ತದೆ. ಹಿಂಗ ಉಜ್ಬಿಟ್ಟು ಬೆಂಕಿನ ಹಚ್ಬಿಡಿ. ಅಷ್ಟೇ ತಾನೆ. ಯಾವ್ದು ಸೆಟಪ್ ಇಲ್ದೆ ಬಂದ್ಬಿಟ್ನಲ್ಲಪ್ಪ,
ಕೈಯಲ್ಲಿ ಚೊಂಬಿಡ್ಕೊಂಡು ನೋಡಿ ಸ್ವಾಮಿ, ನೀವು ಕಂಡು ಕಂಡು ಕಡೆ ಕಂಡು ಕಂಡು ಟೈಮಲ್ಲಿ ನನ್ನ ಕೈಯಲ್ಲಿ ಬೆಂಕಿ ಬರ್ಸು ಅಂದ್ರೆ ನನ್ನ ಕೈಲಿ ಆಗಲ್ಲ. ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಅರ್ಧದಲ್ಲಿ ಬಿಟ್ಟು ಬಂದಿದ್ದೀನಿ. ಬೆಂಕಿ ಮಾದೇವ ಬರ್ರೆ, ಹಂಗಾರೆ ನಿಮ್ಮ ಹೆಸರನ್ನ ಬೆಂಕಿ ಮಾದೇವ ಅಂತ ಹಾಕಿಕೊಂಡಿದ್ದೀರಿ. ತಿಪ್ಪೆ ತಮ್ಮನ ಅಂತ ಇಕ್ಕಂಬಿಡ್ರಿ. ಇವ್ನು ಯಾವನೇ ಇವನು ಲೂಸ್ ಗ್ರೇಕಿ ಯೋ ನಾಗಪ್ಪ ಅಂತ ಹೆಸರು ಇಟ್ಕೊಂಡಿರ್ತಾರೆ. ಹಂಗನ್ಬಿಟ್ಟು ಅವ್ನು 24 ಗಂಟೆ ಉತ್ತದಲ್ಲೇ ಊದ್ಕೊಂಡಿರ್ತಾನ, ಅಕ್ಕಿ ಲಕ್ಕಮ್ಮ ಅಂತ ಇಟ್ಟಿರ್ತಾರೆ. ಹಂಗನ್ಬಿಟ್ಟು ರೆಕ್ಕೆ ಇಟ್ಕೊಂಡು ಅಯ್ಯಮ್ಮ ಆಡ್ತಿರ್ತಾಳ. 6 ಗಂಟೆ ಮೇಲೆ ಸೂರ್ಯ ಹೊರಟೋಗ್ತಾನೆ, ರಾತ್ರಿ ಸೂರ್ಯ ಬಂದ್ರ ಬರ್ತಾನ. ಅದೇ ತರ ಎಲ್ಲದಕ್ಕೂ ಒಂದು ಟೈಮ್ ಒಂದು ವ್ಯವಸ್ಥೆ ಇದೆ. ಆ ಟೈಮ್ ಬಂದಂಗ ನಾ ಮಾಡಿ ತೋರಿಸ್ತೀನಿ. ನನ್ನ ಅದಂಗಯ್ಯ ಬಿಟ್ಬಿಡ್ತೀಯಾ? ಇಷ್ಟು ದಿನ ಹೆಜ್ಜೆ ಮೋಸ ಮಾಡಿಲ್ಲ ನೀನು. ನಾನು ಹಿಂಗ್ ಬೆಂಕಿ ಬರ್ಸ್ಬಿಡ್ತೀನಿ, ಹಂಗ್ ಬೆಂಕಿ ಬರ್ಸ್ಬಿಡ್ತೀನಿ, ನಾನ್ ಜೋಗಿ ಅಂದ್ಬಿಟ್ಟೆ. ಬಾ ಇವಾಗ ಪಂಚಾಯತಿ ಸೇರಿಸ್ತೀನಿ, ಊರ್ ಜನರ ಮುಂದೆ ನೀನ್ ಹೇಳ್ಬೇಕು ಇಷ್ಟು ದಿನ ನಾನ್ ನಿಮ್ಗೆ ಮೋಸ ಮಾಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ ಅಂತ ಹೇಳೋ ಕಾಲ್ ಹಿಡ್ಕೊಂಡು ನೋಡ. ನೀನು ಊರು ಬಿಟ್ಟು ಹೋಯ್ತಾ ಇರ್ಬೇಕು ಜೋಗಿ. ಯಾವನ ಊರ್ ಬಿಟ್ಟು ಹೋಗೋನು? ನನ್ನ ಏನ್ ಅನ್ಕೊಂಡಿದ್ಯಾಲೆ, ನಾನು ಬೆಂಕಿ ಕೆಂಡ, ನಾನು ಕೈ ಇಟ್ರೆ ಬೆಂಕಿ, ಕಾಲಲ್ಲಿ ಉಚ್ಚಿದ್ರೆ ಬೆಂಕಿ, ನನ್ನ ಮೈಯ ಜ್ವಾಲಾಮುಖಿ ಒಂದು ಕಡೆಯಿಂದ ಎರಡನ್ನೂ ಸುಟ್ಬಿಡ್ತೀನಿ. ನನ್ನ ಇವನೇ ಬೆಂಕಿ ಕೆಂಡ ಅಂದ್ರೆ ಯಾಕೋ ಸುಮ್ಮನಿದ್ದೀರಾ? ಹಿಡ್ಕೊಂಡ್ರು ಹಿಡ್ಕೊಂಡ ಕಳ್ಳ ಗುಜ್ರು. ಹಿಂಗೆಲ್ಲ ಉಜ್ಜಿದ್ರೆ ಆಗಲ್ರು, ಇನ್ನು ಚಂದಾಗಿ ಉಜ್ರು. ಇಷ್ಟೊತ್ತು ಉಜ್ಜಿದ್ರು ಬೆಂಕಿನೇ ಬರ್ನಿಲ್ವಲ್ಲಪ್ಪ. ಇದೇನ್ಲ, ಎಷ್ಟು ಉಜ್ಜಿದ್ರು ಬೆಂಕಿ ಬರ್ದೆ ನೇತ್ರ ಬಂದ್ಬಿಡ್ತು. ನಿನ್ನ ಹೆಸರನ್ನ ಬೆಂಕಿ ಮಾದ ಬದ್ಲಿಗೆ ರಕ್ತ ಬೀಜ ಸುರ ಅಂತ ಇಕ್ಕಂಬಿಡು. ನಾವು ಬೆಂಕಿ ಪಟ್ಟ ತಂದು ಬೆಂಕಿನ ಅಂಟಿಸ್ಕೋತೀವಿ. ಏಯ್ ನಡ್ರಲ್ಲ ಮಗ, ನನ್ನ ಮಕ್ಕಳು ಹಾಯಾಗಿ ಹಾಯಿ ಹೋಗ್ತಾ ಇದ್ದು ಕರ್ಕೊಂಬಂದು ಮುಕ್ಕು ತುಂಬಾ ಮುಳ್ಳಿನ ಮೊಳೆ ಹೊಡೆದು ಬಿಡ್ರಲ್ಲಪ್ಪ. ಏಯ್ ಬಿಡ್ಲಕ್ಕ ಕಾಡು, ನನ್ನ SSLC ಎಕ್ಸಾಮ್ ಇಲ್ಲ. ಜೋಗಿ ತರ ಇದ್ದ ನನ್ನ ಮುಖನ ಮುಳ್ಳಲ್ಲಿ ಉಜ್ಜಿ ಉಜ್ಜಿ ರೋಗಿ ರೇಂಜಿಂಗ್ ಮಾಡಿದ್ಯಾ? ನಿನ್ನ ನಾನು ಬಿಡಲ್ಲ ಕಣ. ಕಪಿಣಿ ಪತಿ, ನಿನ್ನ ಕತೆ ಮುಗೀತು. ಇಡ್ಕೊಳ್ಳಿ ಸರ ನನ್ನ ಮಗನ. ಏನು 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 ಎಳೆಯೋದು, ಏನು ಕಿತ್ತಾಗ್ತಾ ಇದ್ಯಾ? ನನ್ನ ಮಗನೇ, ಚೆನ್ನಾಗಿದ್ದ ಜೋಗಿ ಮುಖನ ರೋಗಿ ರೇಂಜ್ಗೆ ಕಾರೇ ಮೂಲಲ್ಲಿ ತಿಕ್ಸಿದ್ಯಾ? ನಿನ್ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯೇನೋ, ಇನ್ನ ಮೇಲೆ ಇದೇ ನಿನ್ನ ಪರ್ಮನೆಂಟ್ ಗೆಟಪ್. ಸರ್ ಅಬ್ಬಾ, ಅದು ನನ್ನ ಮಗ ಸ್ನಾನನೇ ಮಾಡಿಲ್ಲ ಅನ್ಸುತ್ತೆ. ದುಡ್ತೆಗಿ ದುಡ್ತೆಗಿ ತಗೊಳ್ಳೋ. ಆ ಒಂದು ಎರಡು ತೊಡಗಿ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ್ಬಿಡ್ತೀನಿ ನನ್ನ ಮುಖನ. ತಗೋ 200, ಎಂಜಾಯ್ ಮಾಡುವಾಗ. ಬಹಳ ಅನ್ಯಾಯ ನಾನು. ಡೂಪ್ಲಿಕೇಟ್ ಪೊಲೀಸ್ಗೆ ಇನ್ನೆಷ್ಟು ಕೊಡ್ತಾರೆ? ಕರೆಕ್ಟ್ ಆಗಿದೆ, 30 ರೂಪಾಯಿ ಡ್ರೆಸ್ ಬಾಡಿಗೆಗೆ, 170 ಎಂಜಾಯ್ ಮಾಡೋಗು. ಒಂದ್ ನಿಮಿಷ ಬಾಯಿಲಿ. ಏನಣ್ಣ ಹೆಂಗ್ 170 ಇದೆಯಲ್ಲ, ಒಂದೇ ಒಂದು ನಿಮ್ಗೆ ಬೇರೆ ಕೆಲಸ ಇಲ್ಲ, ಹೋಗೋಣ. ಜೋಗಿ 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 ಲೇ, ನೀನ್ ಜೋಗಿ ಅಲ್ಲ ಕಣೋ, ನಮ್ಮೂರ್ ಕಾಗಿ. ಈ ಕಂಪನಿ ಪತಿ ಎಂತವನು ಅಂತ ನಿನಗೆ ತೋರಿಸ್ತೀನಿ. ಜೋಗಿ 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 ನೋಡ್ಕೊಳ್ಳಲೇ ಈ ಸರಿ ನೋಡ್ಕೊಳ ಗುರುವೆ, ನಿನ್ ಸೆಟಪ್ ಎಲ್ಲ ಸೂಪರ್. ಲೇ ಇದೇನೋ ಹಳೆಯ ಮಿಂಡ್ರಿ ಆಡುಗಳೆಲ್ಲ ಹಚ್ಚಿದ ಜ್ವಾಲೆಯ ಬೆಂಕಿ ಈ ರೋಷೋ ಜ್ವಾಲೆ ಉರಿ ಉರಿದು. ನನಗೆ ಡೂಪ್ಲಿಕೇಟ್ ಪೊಲೀಸ್ ಕರ್ಕೊಂಡು ಹೊಡಿಸ್ತೀಯಾ? ಒರಿಜಿನಲ್ ಪೊಲೀಸ್ ಕರ್ಕೊಂಡ್ಬಂದು ನಿನಗೆ ಮಜ್ಜಿಗೆ ಪಾಯಸ ಕೊಡಿಸ್ತೀನಿ. ಊಟಕ ಸಿಗರೇಟ್ ಕೊಟ್ರ ಆಯ್ತಾ? ಬೆಂಕಿ ಪಟ್ಟ ಕೊಡೋದ್ ಬೇಡ. ಬೆಂಕಿ ಮಾದೇಸ ಊರೊಳಗ್ ಬಂದ ಮೇಲೆ ನಾ ಬೆಂಕಿ ಪಟ್ಟ ತರದನ್ನೇ ಬಿಟ್ಬಿಟ್ಟಿವ್ನಿ ನೋಡು. ತವೆ ಹಚ್ಚಿಲ್ಲ ಒಂದು
ಎರಡು ಅಮ್ಮ ರೋಷಾಗ್ನಿ ಜ್ವಾಲೆ ಉರಿದುರಿದು ಬೆಂಕಿ ಮಾದೇಸ ಬೆಂಕಿ ಮಾದೇಸ ಬೆಂಕಿ ಮಾದೇಸ ನನ್ ಸಾಂಗ್ ಇವನಿಗೆ ಹೆಂಗ್ ಗೊತ್ತು ಮಾದೇಸ ನಿಂಗೋಸ್ಕರ ಸ್ಪೆಷಲ್ ಟೀ ಮಾಡಿವ್ನಿ ತಗೋ ತಗೋ ಚೆನ್ನಾಗೈತೆ ಯಾಕಣ್ಣ ಕೋಣನ್ ಗಂಜಲ ಐತಂಗಿದೆ ಟೀ ಮಾಡ್ತಾಳಂತ ಟೀ ಓ ಬೆಂಕಿ ಮಾದೇ ಹೋಗ್ತಾರೆ ಸಮಿ ನಮಸ್ಕಾರ ಸಮಿ ಸಮಿ ಸ್ಪೆಷಲ್ ಟೀ ಸಮಿ ನಿಮ್ಮೊಂದು ಗುಟ್ಕು ಏರಿಸ್ಕೊಳ್ಳಿ ಸಮಿ ತಾಳಿ ಸಮಿ ಇವ್ನ ಯಾವನೇನು ಪಕ್ಕ ಪಕ್ಷಿದ್ರ ಅನ್ಕೊಂಡ್ಬಿಟ್ಟವನೆ ಕುಡಿಯಲ್ಲ ತಾಳಿ ಸಮಿ ಕುಡಿಯಲ್ಲ ರೀ ಒಲ್ಲಿ ಬಿಡಿ ಸಮಿ ನಿಮ್ದು ನಾನೇ ಕುಡಿತೀನಿ ಸಮಿ ಊರ್ಗೆಲ್ಲ ಬೆಂಕಿ ಇಕ್ತೀರಾ ನಮಗ್ ಸ್ವಲ್ಪ ಬೆಂಕಿ ಇಕ್ಕಲ್ವಾ ಯಾಕೆ ಇಕ್ಕಲ್ಲ ಏ ಮಾಡಿದ್ರೆ ಸರಿಯಾಗಿ ಇಕ್ಕಿ ಸಮಯ ನೀವೇನು ಬಿಡಿ ಸಮಯ ಲೆಕ್ಕೋತೀನಿ ಈ ಬೆಂಕಿ ಮಾದೇಸ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟ ಓಡ್ ಬರ್ರಪ್ಪ ಅಯ್ಯೋ ಪುಟ್ಟಕ್ಕ ಈ ಬೆಂಕಿ ಮಾದೇಸ ನಿನ್ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟ ಅಯ್ಯೋ ಓಡ್ ಬರ್ರ 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 ಅಯ್ಯೋ ಪುಟ್ಟಕ್ಕ ನೀ ನಿನ್ಗೆ ಏನನ್ನೇ ಮಾಡಿದ್ದೆ ಈ ಬೆಂಕಿ ಮಾದೇಸ ನಿನ್ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟ ಇವನೇ ಸಾ ಮೈಗೆಲ್ಲ ಬೆಂಕಿ ಬಡ್ದು ಮದ್ದಣಿಸ್ಕೊಂಡು ನಾನು ಬೆಂಕಿ ಬರ್ತೀನಿ ಮ್ಯಾಜಿಕ್ ಮಾಡ್ತೀನಿ ಅಂತ ಜನರಿಗೆಲ್ಲ ಮೋಸ ಮಾಡ್ತಾನೆ ಇವನು ಜೋಗಿ ಹೋಗ್ತಾನೆ ಇವನು ಅಷ್ಟೇ ಅಲ್ಲ ಸಾರ್ ನನ್ನ ಮನೆಗೆ ಬೆಂಕಿ ಹಚ್ಚವನೆ ಇವನ್ ಮುಖ ಮುಚ್ಚ ಏಯ್ ಬದಮಾಷ್ ಊರವ್ರಿಗೆಲ್ಲ ಮ್ಯಾಜಿಕ್ ತೋರಿಸ್ತೀಯ ನೀನು ಮಗನೇ ಸ್ಟೇಷನ್ಗೆ ನಾನು ನಿನಗೆ ಮ್ಯಾಜಿಕ್ ತೋರಿಸ್ತೀನಿ ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ ಅಣ್ಣ ಅಲ್ಲ ತಾನೆ ಹೋಗು ಹೋಗು ಮಗನೇ ತಗೊಂಬಾಗ್ಲೇ ನಿಲ್ಸಪ್ಪ ಪುಟ್ಟಲಕ್ಷ್ಮಿ ನೋಡೋಕೆ ಗಂಡನವ್ರು ಬಂದ್ರು ನೀವಿಲ್ಲೇ ಇರಿ ಹುಡುಗಿ ಅಣ್ಣನಿಗೆ ವಿಷಯ ತಿಳಿಸಿ ಬರ್ತೀನಿ ಆಯ್ತಾಯ್ತು ಅರೆ ಸುಂದರಪ್ಪನವರು ಪುಟ್ಟರಾಜು ಸುಂದರಪ್ಪನವರು ನಮಸ್ಕಾರ ನಮಸ್ಕಾರ ಮದುವೆ ಗಂಡು ಬೇಕು ಬೇಕು ಅಂತಿದ್ದಲ್ಲ ಗಂಡು ಸಮೇತ ಬಂದ್ಬಿಟ್ಟಿದ್ದೀನಿ ಮೊದಲೇ ಈ ವಿಷಯ ತಿಳಿಸ್ಲ ನನಗೆ ಅದು ಇವತ್ತು ದಿನ ಚೆನ್ನಾಗಿದೆ ಅಂತ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ರು ಹೌದು ಪುಟ್ಟಲಕ್ಷ್ಮಿ ಬೇಗ ಹೋಗಿ ರೆಡಿ ಆಗಮ್ಮ ನೀನು ನೋಡಕ್ ಬಂದವ್ರೆ ಹುಡುಗ ತುಂಬಾ ಒಳ್ಳೆಯವರು ಹುಡುಗಿಗೆ ಮಾತು ಬರದೇ ಇದ್ರು ಪರವಾಗಿಲ್ಲ ಮದುವೆ ಆಗ್ತೀನಿ ಅಂದ ಆದ್ರೆ ಅವರ ಅಪ್ಪ ಅಮ್ಮನ ಸ್ವಲ್ಪ ದುಡ್ಡಿಗೆ ಆಸೆ ಪಡ್ತಾರೆ ಸುಂದರಪ್ಪ ಅವ್ರೆ ಅವ್ರೆಷ್ಟು ಕೇಳಿದ್ರು ಪರವಾಗಿಲ್ಲ ವರದಕ್ಷಿಣೆ ಅಂತ ನಾನು ಕೊಡೋದಿಲ್ಲ ನನ್ನ ತಂಗಿಗೋಸ್ಕರ ಕೊಡ್ತೀನಿ ಅವಳನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಹುಡುಗ ಆಗಿದ್ದೇನೆ ಬಂದವರೆಲ್ಲ ನೋಡ್ತಾರೆ ತಿಂತಾರೆ ಹುಡುಗಿಗ್ ಮಾತು ಬರಕಿಲ್ಲ ಅಂತ ಹೊಂಟೋಯ್ತಾರೆ ಏನಪ್ಪ ಹುಡುಗಿ ಒಪ್ಕೇನ ಮತ್ತೆ ಮಾತು ಮುಂದುವರ್ಸೋಣ ಆಯ್ತು ಮಣ್ಣಾಗ ಹುಟ್ಟಿರೋ ನಮಗಿರೋ ಬೆಲೆ ಹೆಣ್ಣಾಗ ಹುಟ್ಟಿರೋ ಪುಟ್ಟಲಕ್ಷ್ಮಿಗಿಲ್ಲ ನನ್ ಮಗ SLC ವರೆಗೂ ಓದಿದಾನೆ ಗೌರ್ಮೆಂಟ್ ಕೆಲಸದಲ್ಲೂ ಇದ್ದಾನೆ ಊರಲ್ಲಿ ನಾನ್ ಹೆಣ್ಕೊಡ್ತೀನಿ ನಾನ್ ಹೆಣ್ಕೊಡ್ತೀನಿ ಅಂತ ನೂಕ್ ನುಗ್ಲಲ್ಲಿ ಬಂದ್ರು ಆದ್ರೆ ನಿಮ್ ತಂಗಿ ಫೋಟೋ ನೋಡಿದ್ಮೇಲೆ ನಮ್ ಹುಡುಗ ಮಾತ್ ಬರ್ದಿದ್ರು ಪರವಾಗಿಲ್ಲ ನಿಮ್ ತಂಗಿನೇ ಮದುವೆ ಆಗ್ತೀನಿ ಅಂತ ಕೂತ್ ಬಿಡಿದಾನೆ ನೋಡು ನೋಡು ಏನೋ ಗೇರ್ ಹಾಕ್ತಿದ್ದಾನೆ ಅಂತ ಕಾಣುತ್ತೆ ಒಂದ್ 25 ಚಿನ್ನ ಒಂದ್ 50,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ರೆ ಇನ್ನೇನು ಕೇಳೋದಿಲ್ಲ ನೀವು ಹೂ ಅಂದ್ರೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಪಾಪ ಹುಡುಗಿಗೆ ಮಾತ್ ಬರಲ್ಲ ಅಂತ ನಮ್ ಪುಟ್ಟರಾಜ ಮೇಲೆ ಜಾಸ್ತಿ ಭಾರ ಆಗ್ತಾವ್ರೆ ಆಯ್ತು ಸರ್ ಮಾಡೋಣ ಬಿಡಿ ಬೆಂಕಿಪಟ್ಟಣ ಇದೆಯಾ ಇಲ್ವಲ್ಲ ಸ್ವಾಮಿ ಯೋಗ
ಯಾರ ಸ್ವಾಮಿ ನೀವು? ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಅಷ್ಟು ಗೊತ್ತಾಗಿಲ್ವಾ? ನಮ್ ಭಾಗ್ಯಕ್ಕನ್ ಮಗ ಮಾದೇಶ ಅಲ್ವಾ? ಏನ್ಲ ಮಾದೇಶ, ನಿನ್ ವೇಷ ಇದು? ನಮ್ ತಂದೆ ಸತ್ಮೇಲೆ ಪಟ್ಟಣಕ್ಕೋಗಿ ಸಂಪಾದನೆ ಮಾಡಿ ನಮ್ಮ ತಾಯಿಗೆ ಬಂಗಾರದ ಬಳೆ ಮಾಡಿಸ್ಬೇಕು ಅಂತ ಆಸೆ ಪಟ್ಟೆ. ಕಥೆಯಲ್ಲಿ ಸಣ್ಣ ಚೇಂಜ್ ಓವರ್ ಆಗಿ ಜೈಲಿಗೆ ಹೋಗ್ಬಿಟ್ಟೆ. ಇದು ಜೋಗಿ ಸಿನಿಮಾ ಕಥೆ ಇದಂಗಿಲ್ವಾ? ಅಯ್ಯೋ ನೀನ್ ಹೋಗಿದ್ದಾಗೆ ನನ್ ಏರ್ ಸ್ಟೈಲು ಡ್ರೆಸ್ ನೋಡಿದ್ಮೇಲೂ ಕಣಿ ಕೇಳ್ತಿಯಲ್ಲೋ, ನಂದು ಅದೇ ಕತೆನೆ. ಕಡೆಗೂ ನಮ್ಮ ತಾಯಿನ ನಾನ್ ನೋಡಕ್ಕಾಗ್ಲೇ ಇಲ್ಲ. ಅವಳು ಸತ್ತ ಮೇಲೆ ಅವಳು ಬೂದಿನ ಕಾವೇರಿ ನದಿಲಿ ದರ್ಪಣ ಬಿಡ್ಬೇಕು ಅಂತ ಬಂದಪ್ಪ. ಮತ್ತೆ ಈ ವಿದ್ಯೆ? ನಾನ್ ಜೈಲಲ್ಲಿ ಇರ್ಬೇಕಾದ್ರೆ ಅಗ್ನಿ ಸ್ವಾಮೀಜಿಗಳು ಅವರ ವಿದ್ಯೆನೆಲ್ಲ ನನಗೆ ಧಾರೆ ಎಳೆದ್ರು. ಆ ಶಕ್ತಿನಿಟ್ಕೊಂಡು ನಿಮ್ಮ ಸೇವೆ ಮಾಡೋಣ ಅಂತ ಬಂದಿದ್ದೀನಿ. ಜೈ ಮಾದೇಶ. ಈ ಪ್ಲೇಸ್ ಚೆನ್ನಾಗಿದೆ ಕಡೆ, ಇಲ್ಲೇ ಕುತ್ಕೊಳ್ಳೋಣ. ಮತ್ತೆ ಅದೇ ಭಾಷೆನಾ? ಶಟ್ ಅಪ್ ಯು ಬ್ಲಡಿ ಬೆಗ್ಗರ್. ಅಯ್ಯೋ ಹಾವು ಇಲ್ಲ ಚೇಳು ಇಲ್ಲ ನೋಡಿದ್ರಾ? ನೀರು ಬಿದ್ದ ತಕ್ಷಣ ಹೆಂಗ್ ಬಂದ್ಬಿಡ್ತೆ ನಮ್ ಭಾಷೆ? ಕೊಪ್ಪ ಮಾಡ್ತೀರಾ? ಕೊಪ್ಪು ನಮ್ ಭಾಷೆನ ಯಾವತ್ತು ಮರಿಬಾರ್ದು, ನೆನ್ಪಿಟ್ಕೊಳ್ಳಿ. ನಮ್ ಭಾಷೆ ನನ್ನ ಮಗನೇ. ಓಡ್ರಿ ಓಡ್ರಿ ಮನೆ ಕಡ್ರೆ ಓಡ್ರಿ, ಹೆಣ್ಮಕ್ಳ ತರ ಇರೋದ್ ಕಲೀರಿ. ನನ್ ರಾಪು ಕಣ್ರೆ ದುಡ್ಡು ಅಲ್ಲಿಲ್ಬೇನಲ್ಲಿ ರಾಮಾಯಣ ಇದ್ದುದೇ ಒಂದು. ಅಣ್ಣ ನೀನ್ ಭಾರಿ ಬುದ್ಧಿವಂತ ಕಣ. ಲೇ ನಮ್ಮ ತಾಯಿ ಭಾಷೆ ಮೇಲೆ ನಮ್ಗೆ ಅಷ್ಟು ಅಭಿಮಾನ ಇರೋದ್ ಬೇಡ. ಏನು ಅದೇನ್ಲ ಬಡಿಯದ್ನೆ ಸರಿ, ಇತ್ತೀಚೆಗೆ ಮಾಟ ಮಂತ್ರ ಎಲ್ಲ ಕಲ್ತು ಬಿಟ್ಟಿದ್ಯ ಅಂತ ನಿಜವಾ? ಹ್ಞೂ. ಮತ್ತೆ ನಮ್ಮ ಗುರುಗಳು ಅಂದ್ರೆ ಏನ್ ತಿಳ್ಕೊಂಬಿಡ್ತೀನಿ ನಾನು? ನನ್ನ ಮಗನೇ ಸರಿಯಾಗಿ ಕಲಿಸ್ತೀನಿ. ಹೂಕಣ ಹೂಕಣ ಹೂಕಣ, ಒಂದು ಕೆಲಸ ಮಾಡಪ್ಪ, ಈ ನೀರನ್ನೆಲ್ಲ ಪೆಟ್ರೋಲ್ ಮಾಡ್ಬಿಡಪ್ಪ ನೋಡವ. ಈ ನೀರನ್ನೆಲ್ಲ ಅಯ್ಯೋ ಕಂಬಳಿ ಉಳಿದ ಮೀಸೆ ನನ್ ಮಗನೇ, ನೀನ್ ಹೇಳ್ದಂಗೆ ಈ ನೀರ್ನೆಲ್ಲ ನಾನು ಪೆಟ್ರೋಲ್ ಮಾಡಿಬಿಡ್ತೀನಿ. ಆದ್ರೆ ನಿಂತರ ಯಾವನೊಬ್ಬ ಹಳೆ ಕುಡುಕ್ ನನ್ನ ಮಗ ಫುಲ್ಲು ಏರಿಸ್ಕೊಂಡು ಬೆಂಕಿ ಕಡೆ ಗೀಚಿ ನೀರಿಗೆ ಎಸ್ಬಿಟ್ಟ ಅನ್ಕೋ, ಇಡೀ ದೇಶನೇ ಹತ್ಕೊಂಡು ಉಳಿದೋಗ್ಬಿಡ್ತಲ್ಲೋ. ಲೀ ದಡಿಯಾ, ನಿನ್ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ? ಈಗೇನು ನೀನ್ ನನ್ನ ಶಕ್ತಿ ಪರೀಕ್ಷೆ ಮಾಡಬೇಕು. ಸಿಗರೆಟ್ ಇದೆಯಾ? ಹೇಗೆ ಇಟ್ಕೋ ಬಾಯಿಗೆ. ಹೆದ್ರಕೋಬೇಡ ಅನ್ಸ್ಕೋ. ನೀನೊಂದು ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗುರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಎಲ್ಲ ಜೋಗಿ ರೋಗದವನೆ, ಏನ್ ಕಾಲ ಬಂತು? ಮಾಡಿದರೆ ಮಡಿಕೆ ಕುಡಿಕೆ ಆದೆ, ಹಂಗೆ ಇಕ್ಕಿದ್ರೆ ಜಡಿ ಮಣ್ಣು ಆದೆ ನೀನಾರಿ. ಪುಟ್ಲಕ್ಷ್ಮ, ಏ ಪುಟ್ಲಕ್ಷ್ಮ, ಅಲ್ಲ ಈ ಮಡಿಕೆ ನಿಂತರನ್ನ ವಿಚಿತ್ರವಾಗಿದೆ, ಯಾರು ಮಾಡಿದ್ದು? ಹೋಗ್ಲಮ್ಮ, ಯಾರಮ್ಮ ಮಾಡಿದ್ದು? ನಿಮ್ಮಣ್ಣನಾ? ನನ್ನ ಮಗ ಬಲ್ಬುದ್ ಬರ್ತ, ಗೆಟ್ ಔಟ್, ಹೋಗು ಹೋಗು.
ರಾಮನು ಸೀತನು ವನವಾಸಕ್ಕೆ ಹೋದಾಗ ಸೀತೆ ಇದೇ ಗಡಿಗೆಯಲ್ಲಿ ನೀರು ತಗೊ ಬಂದು ರಾಮನಿಗೆ ಕುಡಿಸ್ಲು ಅಂತ ಹೇಳ್ಬಿಟ್ರೆ ಜನ ಸೆಂಟಿಮೆಂಟ್ ಆಗಿ ನಂಬಿ ಲಾಭಕ್ಕಂತ ತಗೊಂಡು ಸೋಕೆ ಸಲಿಕೆ ಮಾಡ್ತಾರೆ. ಒತ್ತಿ ಈಗಲ ಕಾಲ ಯಾರನ್ನು ಕೆಳಂಗಿಲ್ಲ ಸ್ವಾಮಿ. ಫುಲ್ ವರ್ಕೌಟ್. ನನ್ನ ಮಗ ಬತ್ತಾನಪ್ಪ, ಎಸ್ಕೇಪ್ ಆಗ್ಬಿಡ್ಬೇಕು. ಬಂದ್ಬಿಟ್ನಲ್ಲಪ್ಪ. ನಮ್ಮ ಪುಟ್ರಾಜ ಕೈಲಿ ಮಣ್ಣಿನ ಗದೆ ಮಾಡಿಸಿದೀನಿ, ಈಗಲೇ ಸದೆ. ಗುಡ್ ಕ್ಯಾಚ್. ಸನಾದಿ ಅಪ್ಪನ ಜೈಪ್ರದ ಡ್ಯಾನ್ಸ್ ಆಯ್ತಲ್ಲ, ಏನ್ ವಿಷಯ ಹೇಳು? ಏಯ್ ಮಡಿಕೆ ತಾನ ಬೆಂಗಳೂರಿಗೆ ಹೋಗ್ತೀನಿ, ನಂಗೆ ಒಂದು 500 ರೂಪಾಯಿ ಕೊಡ್ಬೇಕಪ್ಪ ನೀನು. ಅದನ್ನ ತಗೊಂಡು ಜೆಪಿ ನಾರ್ಗೆ ಹೋಗ್ಬಿಟ್ಟು ಅಮರೀಶ್ ಅವ್ರ ಮನೆ ಮುಂದೆ ಹೋಗಿ ಈ ಮಡಿಕೆನ ಅವ್ರ ಕೈಲಿ ಕೊಟ್ಬಿಟ್ಟು ಫೋಟೋನು ತೆಗೆಸ್ಬಿಟ್ಟು ಹಂಗೆ ಒಂದ್ಸರಿ ವಿಡಿಯೋ ಮಾಡಿಸ್ಬಿಟ್ಟು ಹೇಳಿಸ್ಬಿಡ್ತೀನಿ ಅವ್ರ ಕೈಲಿ. ಎಲ್ಲರೂ ಮಡಿಕೆ ಗಡಿಗೆ ಕುಡಿಕೆನ ಉಪಯೋಗಿಸಿ, ಯಾರು ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ, ಎಲ್ಲಿ ತಲೆಗೋಯ್ತದೆ ಅಂತ ಹಂಗೆ ಒಂದು ಸೈಟಲ್ಲಿ ಹಾಕಿಸ್ಬಿಡ್ತೀನಿ. ಉಪಯೋಗಿಸೋದಾದ್ರೂ ನಮ್ಮ ಪುಟ್ರಾಜು ಮಾಡಿದ ಮಡಿಕೆ ಗಡಿಗೆ ಕುಡಿಕೆನ ಉಪಯೋಗಿಸಿ ಅಂತ. ಅವಾಗ ಆಲ್ರು ಆಲ್ರು ನನ್ನ ದುಡ್ಡು ದುಡ್ಡು ನೀನು ಮಾಡ್ತಾನೆ ಇರೋ, ನಾನು ಎಣಿಸ್ಕೊತಾ ಇರ್ತೀನಿ. ಈ ಮನೇನ ಒಡಿಸಾಕೆ ಸಣ್ಣದಾಗ ಒಂದು ವಿಧಾನಸೌಧ ಕಟ್ಸ್ಕೊಬಿಡವ. ಹೌದಾ? ಒಂದೂರು ಪುಟ್ಟಲಕ್ಷ್ಮಿ, ಇನ್ಮೇಲೆ ನಮ್ಮ ಅಪ್ಪನಿಗೆ ಮಧ್ಯಾಹ್ನ ಊಟ ಹಾಕ್ಬೇಡ. ದುಡ್ಡಿಲ್ಲ ಅಂದ್ರೆ ಬೀದಿ ನಾಟಕ ಶುರು ಹಚ್ಕೊಂಡ್ಬಿಡ್ತಾನೆ. ಪಂಡಿತಳ್ಳಿ ಮಹಾಜನ್ರೇ, ನಮ್ಮ ಏಕೈಕ ಪುತ್ರ ಅಂತ ಪುಟ್ಟರಾಜು ಅವರು ಮಧ್ಯಾಹ್ನದ ಭೋಜನವನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇದಕ್ಕೆ ಮತ್ತೆ ಇದಕ್ಕೆ ಎಲ್ಲ ಸೇರಿಬಿಟ್ಟು ಒಟ್ಟಿಗೆ 300 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ತಂದೆ. ಅದು ನನಗೆ ಬಹಳ ಸಂತೋಷವಾಗ್ತಿದೆ. ಮಹಾಜನಗಳೇ, ಈ ಕುಡುಕಣ ಏಕೈಕ ಪುತ್ರನಾದ ನಾನು ಹೇಳುವುದೇನೆಂದರೆ, ಭಕ್ತ ಕುಂಬಾರದಲ್ಲಿ ಭಕ್ತ ಕುಂಬಾರನ ಭಕ್ತಿ ಹೆಚ್ಚಾಗಿ ತನ್ನ ಮಗನ ತುಳಿದ ಹಾಗೆ ನಮ್ಮ ಅಪ್ಪನ ಮೇಲೆ ನನಗೆ ಪ್ರೀತಿ ಹೆಚ್ಚಾಗಿ ಕೇಸರಳಾಗಿ ತುಳಿಬೇಕು ಅಂತಿದ್ದೀನಿ. ನಾವೆಲ್ಲ ಬಂದರೆ ನನಗೇನು ಅಪ್ಪಂತಿಲ್ಲ, ದಯವಿಟ್ಟು ಬನ್ನಿ. ಮಡಿಕೆಯಲ್ಲಿ ಹೋಯ್ತು ಮಡಿಕೆ. ನಾನಲ್ಲಪ್ಪ, ನಾನಲ್ಲ, ಸದ್ಯ ನಿನ್ ಕಣ್ಣೆದ್ರಿಗೆ ಇದ್ದೀನಿ, ಬಚಾವಾದೆ. ಇಲ್ಲ ನೀನ ನಂಬ್ತಿದ್ದ ಬಿಡ, 100 ರೂಪಾಯಿ ಕೊಟ್ಟು ಡೇಸನ್ ಕಂಪ್ಲೇ. ಯಾವಾಗ ನೋಡಿದ್ರೆ ಇದಾಯ್ತು ನಿಂದು. ಪುಟ್ಟಲಕ್ಷ್ಮಿ, ಇಲ್ಲಿಟ್ಟಿದ್ದು ಮಡಿಕೆಯಲ್ಲಿ. ಇದೇನು ಮಡಕೆ 8 ತಿಂಗಳು ಬಸರಿ ತರ ಈ ಚಿತ್ರವಾದ ಇತ್ತಲ್ಲ. ಅದ್ದ ನೀರಲ್ಲಿ ಹಾಕೋವರೆಗೂ ಸರಿಯಾಗೇ ಇತ್ತು, ನೀರು ಮುತ್ಕೊಡ್ತಲ್ಲ ಅದಕ್ಕೆ ಹೀಗಾಗ್ಬಿಟ್ಟು. ಪುಟ್ಟರಾಜಿಗೆ ಹೇಳಿ ತೊಟ್ಟಿ ಸರಿ ಮಾಡಿಸ್ಕೊಳ್ಳತ್ತಾನೆ. ಅದಕ್ಕೆ ಅವನು ಮೊದಲು ನಿನ್ನನ್ನು ತಟ್ಬಿಟ್ಟು 17 ವರ್ಷದಲ್ಲಿ ಮಾಡ್ತಾನಂತೆ, ಆಮೇಲೆ ಮಡಕೆ ತಟ್ಟಿ ಸರಿ ಮಾಡ್ತಾನಂತೆ. ಅದಕ್ಕೆ ನಾನೇನ್ ಹೇಳೋಕ್ಕಾಗತ್ತೆ? ಹಿಂಗ್ ಮಾತಾಡಿ ಮಾತಾಡಿ ಮಾತಲ್ಲೇ ಸೀರೆ ನೈದು ಬಿಡ್ತೀಯ ಮಳ್ಳಿ. ಪುಟ್ಟಲಕ್ಷ್ಮಿ ಇಲ್ವಾ? ಪುಟ್ಟಲಕ್ಷ್ಮಿ ಇಲ್ವಾ ಅಂತ ಕೇಳ್ತಿದ್ಯಾ? ಅವಳು ಇಲ್ಲಿಗೆ ಯಾಕೆ ಬರ್ತಾಳೆ? ಏಯ್ ಅದು ಪುಟ್ಟಲಕ್ಷ್ಮಿ ನಿನಗೋಸ್ಕರ ಸ್ಪೆಷಲ್ ಆಗಿ ಮಡಿಕೆ ಮಾಡಿದ್ದೀನಿ, ತಗೊಂಡು ಹೋಗು ಅಂದ್ಲು. ಏನು ಅವಳಂದ್ಲ ಮಾತಾಡದ್ಲ? ಬಾಯ್ ಮುಚ್ತೀಯಾ? ಮಡಿಕೆ ಕೊಟ್ಲು, ಪಾಪ ಬೇಜಾರು ಯಾಕೆ ಮಾಡೋದು ಅಂತ ತಗೊಂಡ್ ಬಂದು. ಅಂದ್ಹಾಗೆ ಆ ಮಡಕೆ ಯಾಕೆ ನಿಂತರ ವಕ್ರ ವಕ್ರವಾಗಿದೆ? ಏನಂದೆ? ನಾನು ವಕ್ರವಕ್ರವಾಗಿದ್ದೀನಾ? ನೀನು ಎಷ್ಟು ಮಾತಾಡ್ತೀಯ ಅಪ್ಪ ನೋಡಪ್ಪ. ಕುಂಟೆ ಬಿಲ್ಲೆ ಆಟ ಆಡೋ ವಯಸ್ಸು ಹೋಯ್ತು, ಮದ್ವೆ ಆಟ ಆಡೋ ವಯಸ್ಸು ಬಂತು. ಮಾವ ನೀನ್ ಯಾವಾಗ ಬಂದ್ರಿ? ನಾನ್ ಬಂದು 1/2 ಗಂಟೆ ಆಯ್ತು. ಮಾವ ನೀವ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ? ನೀವು ಮೊದ್ಲು ಹೇಳಿ ಹೇಳಿ. ಇರು ಇರು, ಯಾಕೆ ನಾನು ಆಗ್ಲೇ ಹೇಳಿದೆ ಆ ಮಗದ ಹತ್ರ ಹೋಗ್ಬೇಡ ಕಣಯ್ಯ ಅಂತ. ನನ್ನ ಮಾತು ಕೇಳ್ದ? ಅಲ್ಲ ಮಾವ, ಅಂಥದ್ದು ಏನಿದೆ ಆ ಮಗದಲ್ಲಿ ಅಂತ. ಅವಳು ಮದುವೆ ಸೀರೆನ ಬೇರೆ ಯಾರು ನೇಯಬಾರ್ದಂತಪ್ಪ, ಒಂದೊಂದು ಎಳೆಯಲು ಅವಳ ಹೆಸರೇ ಇರ್ಬೇಕಂತೆ ಅದಕ್ಕೆ. ಅದು ಸರಿನೇ, ಇವತ್ತಲ್ಲ ನಾಳೆ ಆ ಸೀರೆ ನಮ್ಮನೆಗೆ ತಾನೇ ಬರ್ಬೇಕು. ನನ್ನ ಮೇಲೆ ಸರಿಯಾಗಿ ಕೂಡ್ಲೇ ಇಲ್ಲ, ನಿಮ್ಮನ್ ಯಾರು ಮದ್ವೆ ಆಗ್ತಾರೆ? ನೀನ್ ಬೇಡ ಅಂದ್ರೆ ಬಿಡು, ನಿನ್ ತಂಗಿನ ಮದ್ವೆ ಆಗ್ತೀನಿ. ಮಾಡ್ಕೊಡಿ ಮಾಡ್ಕೊಡಿ, ನೀವು ದುಡ್ಡಿದ್ ದುಡ್ಡೆಲ್ಲ ಅವಳು ಪೌಡ್ರು ಸ್ನೋ ಅದಕ್ಕೆ ಖರ್ಚಾಗುತ್ತೆ. ಅಷ್ಟೇ ಅಲ್ಲ, ವರ್ಷಕ್ಕೆ 10 ಮಕ್ಕಳನ್ನ ಹೆತ್ತು ಕೊಡ್ತಾಳೆ. ಅಪ್ಪ ನೋಡಪ್ಪ. ಯಾಕಮ್ಮ ಕಚ್ಚಾಡ್ತೀರಾ? ನಿಮ್ಮ ಹಣೆಯಲ್ಲಿ ಆ ಶಿವ ಏನು ಬರ್ದಿರ್ತಾನೋ ಆ ರೀತಿ ಆಗುತ್ತೆ. ಹೋಗು ಸೀರೆಗಳು ತಗೊಂಬಾ. ಭಾವ ನಮ್ಮೂರ್ ಜಾತ್ರೆಗೆ ಸೀರೆ ಆರ್ಡರ್ ತಗೊಂಡ್ಬಿಟ್ಟಿದೀನಿ, ಅಷ್ಟೊತ್ತಿಗೆ 100 ಸೀರೆ ರೆಡಿ ಮಾಡ್ಕೊಟ್ಬಿಡಿ ಭಾವ. ಆಯ್ತು ಕಣಪ್ಪ.
ಅಕ್ಕ ಭಾವ ನಾ ಬರ್ತೀನಿ. ಗೌರಿ ನಾ ಬರ್ತೀನಿ ಕಣೆ. ಸರಿ ಭಾವ.